ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ. ಇದು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚಿಗೆ ಎಲ್ಲ ನೀವು ತೊಗೊಂಡು ಹೋಗ್ಬೋದು. ಲಂಚಿಗೆ ತೊಗೊಂಡೋದ್ರೂ ಸ್ಮೂತಾಗಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಬಾಣಲಿ ಬಿಸಿ ಆದಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಗ್ಲಾಸ್ ತುಂಬ ನೀರು ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನೀವು ಕಲ್ಲುಪ್ಪಾದರೂ ಹಾಕ್ಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಕುದಿಬೇಕಾದ್ರೆ ಒಂದು ಗ್ಲಾಸಷ್ಟು ಕರೆಕ್ಟಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಒಂದು ಗ್ಲಾಸ್ಗೆ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ಟೌನ ಸ್ವಿಚ್ ಆಫ್ ಮಾಡ್ಕೋಬೇಕು. ಮತ್ತು ಒಂದು ಕುರ್ಪಿಯಿಂದ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ನೋಡಿ ಈ ರೀತಿ. ಈಗ ಸ್ಟವಿಂದ ಕೆಳಗಿಳಿಸ್ಕೊತೀನಿ ನಾನು. ಈಗ ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ಇದು ಮಿದಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಎಣ್ಣೆ ಏನು ಬಳಸ್ತಾ ಇಲ್ಲ ಮಿದಿಯೋದಕ್ಕೆ. ನಾವು ನೀರನ್ನೇ ಯೂಸ್ ಮಾಡಿಕೊಂಡು ಮಿದ್ಕೊತೀವಿ. ಮೊದಲು ಕೈನ ಒಂದ್ಸಲ ಎತ್ಕೊಂಡು ಆಮೇಲೆ ಈ ರೀತಿ ಮಿದ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಮೊದಲು ಮಿದ್ವಿ ಬೇಕಾದರೆ ಸ್ವಲ್ಪ ಆವಾಗವಾಗ ಕೈ ಎತ್ಕೊತಾ ಇರ್ಬೋದು. ಆಮೇಲೆ ಒಂದು ಎರಡು ಸಲ ಮೂರು ಸಲ ಮಿದ್ಯೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿದ್ಕೋಬೇಕು. ಮಿದ್ದಾದಮೇಲೆ ನಾದಬೇಕು. ಎಸ್ಪೆಷಲಿ ಈ ರೊಟ್ಟಿಯಲ್ಲಿ ಏನಿದೆ ಅಂತ ಅಂದರೆ ಚೆನ್ನಾಗಿ ನಾದಿದ್ರೇ ರೊಟ್ಟಿ ಚೆನ್ನಾಗಿ ಬರೋದು. ಇಲ್ಲಾಂದರೆ ಲೇಯರ್ಸು ಆಗೂ ಬರಲ್ಲ ಮತ್ತು ಕ್ಲೀನಾಗೂ ಬರಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಮಿದ್ಕೊತೀನಿ ಮೊದಲು. ನೋಡಿ ಈ ರೀತಿ ಉಂಡೆ ಆಗಬೇಕು. ಕೈಗಂತೂ ಒಂಚೂರು ಅಂಟಬಾರ್ದು, ಆವಾಗ ಕ್ಲೀನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕೈಗೆ ಅಂಟ್ತಿಲ್ಲ ಅಂತ. ಎಷ್ಟು ಮಿದ್ಕೊಂಡ್ರೂ ಕೈಗೆ ಅಂಟ್ತಿಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಕೈಗೆ ಅಂಟ್ತಲೇ ಮಿದಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ನೋಡಿ. ಈಗ ಚೆನ್ನಾಗಿ ಮಿದ್ಕೊಂಡಿದ್ದೀನಿ. ಇವಾಗ ಉಂಡೆ ಮಾಡ್ಕೊತೀನಿ. ನಮ್ಗೆ ಯಾವ ಸೈಜಿಂದ ಬೇಕೋ ಆ ಸೈಜಿಂದ ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿಗಿಂತ ಒಂಚೂರು ದೊಡ್ಡ ಸೈಜಿಂದು ಉಂಡೆಗಳು ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಯಾವಾಗಲೂ ಸ್ವಲ್ಪ ತಿಕ್ಕಾಗೇ ಇರಬೇಕಲ್ಲ, ಆ ರೀತಿ ಇಲ್ಲಿ ಒಂದು ಗ್ಲಾಸಲ್ಲಿ ನಾಲ್ಕು ರೊಟ್ಟಿಗಳಾಗಷ್ಟು ಉಂಡೆ ಆಗಿದೆ. ಈಗ ನಾನು ಇದನ್ನು ಒಂದನ್ನು ತಕ್ಕೊಂಡು ಮೂರನ್ನ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಇದು ಒಣಗಬಾರ್ದು, ಅದಕ್ಕೋಸ್ಕರ ಪ್ಲೇಟ್ನ ಮುಚ್ಚಿಟ್ರೆ ಆಮೇಲೆ ತಕ್ಕೊಂಡು ಮಾಡ್ಕೋಬೋದು ಅಂತ. ನಾನಿಲ್ಲಿ ಸ್ಲ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ನಾದ್ಕೊತೀನಿ. ನೋಡಿ ಈ ರೀತಿಯೂ ನಾದಬೇಕು, ಆವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು. ನೋಡಿ ಈ ರೀತಿ ಆದಮೇಲೆ ಈ ಸೈಡ್ಸ್ ಇರ್ತೈತಲ್ಲ, ಆ ಸೈಡ್ಸ್ನೂ ಕೂಡ ಈ ರೀತಿ ಮಾಡ್ಕೋಬೇಕು. ಆಮೇಲೆ ನಾನು ಅಕ್ಕಿ ಹಿಟ್ಟಲ್ಲಿ ಎತ್ಕೊಂಡು, ಆಮೇಲೆ ನೀವು ತೊಟ್ಟಂಗಿದ್ರೆ ತೊಟ್ಕೋಬೋದು. ನಾನು ಈಸಿಯಾಗಿ ಹರಿಯೋದನ್ನ ಹೇಳ್ಕೊಡ್ತೀನಿ. ನಾವು ಯೂಶ್ವಲಾಗಿ ಚಪಾತಿನೆಲ್ಲ ಹರಿತೀವಲ್ಲ, ಆ ರೀತಿ ಹರಿಯೋದನ್ನ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಹರ್ಕೊತಾ ಹೋಗಬೇಕು. ನಿಮಗೆ ರೌಂಡ್ ಶೇಪಲ್ಲೇ ಬರಬೇಕು ಅಂತ ಏನಿಲ್ಲ. ಆಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಚಪಾತಿ ಥರ ಫೋರ್ಸಲ್ಲಿ ಅರಿಬಾರ್ದು, ನಿಧಾನಕ್ಕೆ ಅಂದರೆ ನಿಧಾನಕ್ಕೆ ಅರಿಬೇಕು. ಇದು ಸ್ಮೂತಾಗಿರುತ್ತಲ್ಲ ಅದಕ್ಕೋಸ್ಕರ. ಮತ್ತು ಇದ್ರ ಜೊತೆ ನಾವು ಮೈದಾ ಕೂಡ ಯೂಸ್ ಮಾಡಿಲ್ಲ. ನೋಡಿ ಯಾವ್ದಾದ್ರು ಒಂದು ಪ್ಲೇಟು ಅಥವಾ ಬೌಲ್ ತೊಗೊಂಡು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಟ್ರೆ ರೆಡಿ ಆಗುತ್ತೆ ನಮ್ಮ ರೌಂಡ್ ಶೇಪಿಂದು ರೊಟ್ಟಿ. ನೋಡಿ ಓಪನ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬಂದಿದೆ. ಇಷ್ಟು ಅಗಲ ಆಗಿದೆ ರೊಟ್ಟಿ, ನನ್ನ ಕೈ ಹಿಡಿದ್ರೆ ಇಷ್ಟು ಅಗಲ ಆಗಿದೆ. ಇದು ಮೀಡಿಯಮ್ ಸೈಜು. ನಾನು ಅರಿಯೋಕ್ಕೆ ಮುಂಚೆನೇ ತವ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ, ಈಗ ಚೆನ್ನಾಗಿ ಕಾದಿದೆ. ನಾನು ಇವಾಗ ರೊಟ್ಟಿನ ಹಾಕ್ಕೊತಿದ್ದೀನಿ. ಈಗ ಒಂದು ಮಿನಿಟ್ ಆದಮೇಲೆ ಈ ರೀತಿ ತಿರುಗಿಸ್ತೀನಿ. ಮತ್ತು ಹದವಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನೀವು ಒಂಚೂರು ನೀರನ್ನ ಆ್ಯಡ್ ಮಾಡ್ಕೊಬೋದು, ಅದು ಅರ್ಧ ಸ್ಪೂನಷ್ಟು. ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಆದ್ರೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು. ನೋಡಿ ಈ ರೀತಿ ಮತ್ತೆ ಆ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿದೆ ರೊಟ್ಟಿ. ಏನಿಲ್ಲ ಅಂದರೂ ಮೂರುವರೆ ನಿಮಿಷ ಬೇಕಾಗುತ್ತೆ ಒಂದು ರೊಟ್ಟಿ ಬೇಯೋದಕ್ಕೆ. ಈಗ ರೆಡಿಯಾಗಿದೆ ನೋಡಿ. ನೆಕ್ಸ್ಟು ಹಾಕಬೇಕಾದ್ರೆ
ನೀಟಾಗಿ ತವಾನ ಕ್ಲೀನ್ ಮಾಡ್ಕೋಬೇಕು ಒಡಂಬಟ್ಟೆಯಿಂದ, ಅದಾದಮೇಲೇ ಹಾಕಬೇಕಾಗುತ್ತೆ. ನೋಡಿ ಇದು ಎರಡನೇ ರೊಟ್ಟಿ ಆಯಿತು. ನಾನು ಒಂದು ರೊಟ್ಟಿ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಮೂತಾಗಿದೆ ಅಂತ, ಲೇಯರ್ಸ್ ಲೇಯರ್ಸ್ ಕೂಡ ಬಂದಿದೆ. ಈ ರೀತಿ ನೀವು ರೊಟ್ಟಿಗಳನ್ನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.